ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆ ಎಲ್ರಿಗೂ ಪಿಂಪಲ್ಸ್ಗೆ ಒಂದು ಸ್ಪಾಟ್ ಟ್ರೀಟ್ಮೆಂಟ್ ಅಂತಂದರೆ, ಪಿಂಪಲ್ಸ್ಗೆ ಎಲ್ಲಿ ನಿಮ್ಮ ಪಿಂಪಲ್ಸ್ ಬರುತ್ತೆ ಅಲ್ಲಿ ಆ ಜಾಗಕ್ಕೆ ಅಷ್ಟೇ ಹಚ್ಚುವಂತ ಕ್ರೀಮ್ನ ಹೇಗೆ ಮನೆಯಲ್ಲಿ ತಯಾರಿಸೋದು ಅಂತ ಹೇಳಿಬಿಟ್ಟು ಇವತ್ತೊಂದು ವಿಡಿಯೋ ಮಾಡೋಣ ಅಂತ. ಪಿಂಪಲ್ಸು, ಹಾರ್ಮೋನ್ ಚೇಂಜಸ್ಗೆ, ಆಮೇಲೆ ತಲೆನಲ್ಲಿ ಡ್ಯಾಂಡ್ರಫ್ ಇದ್ರೆ, ಆಮೇಲೆ ನಿಮ್ಮದು ಮುಖದಲ್ಲಿ ತುಂಬ ಆಯಿಲಿ ಸ್ಕಿನ್ ಇದ್ರೆ ಪಿಂಪಲ್ಸ್ ಬರುತ್ತೆ, ಇನ್ನ ಹಲವು ಕಾರಣಗಳೇ ಇದೆ ಪಿಂಪಲ್ಸ್ಗೆ. ಅದು ಬಂದ ನಂತರ ಅದು ಹೋಗೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಅದನ್ನ ಹೇಗೆ ತೆಗಿಬೇಕು ಅಂತಂದ್ರೆ, ಈ ಕ್ರೀಮ್ ಹಚ್ಚೋದ್ರಿಂದ ಅದು ಬೇಗನೆ ನಿಮ್ ಮುಖದಿಂದ ಮಾಯ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾವಾಗೆಲ್ಲ ಪಿಂಪಲ್ಸ್ ಬರುತ್ತೆ ಅವಾಗ ಈ ನೈಟಲ್ಲಿ ಈ ಕ್ರೀಮ್ನ ಹಚ್ಕೊಳ್ಳಿ. ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಆ ಪಿಂಪಲ್ಸು ಆದಷ್ಟು ಮಟ್ಟಿಗೆ ಹೋಗಿರುತ್ತೆ, 100% ಹೋಗುತ್ತೆ. ಯಾಕಂದ್ರೆ ನಾನು ಇದನ್ನೇ ಯೂಸ್ ಮಾಡೋದು, ಅದಕ್ಕೋಸ್ಕರನೇ ನಾನು ಯೂಸ್ ಮಾಡಿರೋದನ್ನೇ. ನನ್ ಹೆಂಗೆ ನನ್ನ ಪಿಂಪಲ್ಸ್ ಬಂದಾಗ ಹೋಗ್ಲಾಡ್ಸಕ್ಕೆ ನಾನು ತುಂಬಾನೇ ಡಾಕ್ಟರ್ಸ್ನು ಕನ್ಸಲ್ಟ್ ಮಾಡಿದ್ದೀನಿ, ಯಾವುದೇ ರೀತಿನಲ್ಲೂ ನನಗೆ ಬೆನಿಫಿಟ್ಸ್ ಆಗಿಲ್ಲ. ಏನಾಗಿದೆ ಅಂದರೆ ಮುಖದಲ್ಲಿ ಮಾರ್ಕ್ಸ್ ಅಷ್ಟೇ ಉಳಿತು ಹೊರತು ಏನೂ ಆಗಿಲ್ಲ. ಆಮೇಲೆ ನಾನೆಲ್ಲನೂ ಬಿಟ್ಟು ಮನೆಯಲ್ಲೇ ರೆಡಿ ಮಾಡೋ ಅಂಥ ಫೇಸ್ ವಾಶು, ಆಮೇಲೆ ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಈ ಕ್ರೀಮ್ನ ಯೂಸ್ ಮಾಡಿರೋದ್ರಿಂದ ಇವಾಗ ನೀವೇ ನೋಡ್ಬೋದು. ಹಳೆ ವಿಡಿಯೋಗೂ ಇವಾಗಿನ ವಿಡಿಯೋಗೂ ನೋಡಿದ್ರೆ ನಿಮ್ಗೇನೆ ಡಿಫ್ರೆನ್ಸ್ ಕಾಣಿಸುತ್ತೆ. ಹಳೆ ವಿಡಿಯೋನಲ್ಲಿ ಮೇಕಪ್ ಹಾಕೊಂಡಾದ್ರೂ ಮುಖದಲ್ಲಿ ಸ್ಕಾರ್ಸ್ ಕಾಣಿಸ್ತಾ ಇತ್ತು, ಆದ್ರೆ ಇವಾಗ ನನ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಂದ್ರೆ ಕಡಿಮೆ ಆಗಿದೆ ನನ್ನ ಸಮಸ್ಯೆಗಳೆಲ್ಲ. ಈ ಕ್ರೀಮ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಕೊಂಡ್ ಬರೋಣ. ಆಮೇಲೆ ಹಚ್ಚೋ ವಿಧಾನನೂ ನಾನು ನಿಮ್ಗೆ ಕೇಳ್ಕೊಡ್ತೀನಿ. ಇದೊಂದು ಮಿರಾಕಲ್ ಕ್ರೀಮ್ ಅಂತಾನೆ ಹೇಳ್ಬೋದು ನಿಮ್ ಪಿಂಪಲ್ಸ್ಗೆ. ಯಾಕಂತಂದ್ರೆ ನೀವು ಇವಾಗ ಪಿಂಪಲ್ಸ್ ಕ್ರೀಮು ಡಾಕ್ಟರ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ, ಆಮೇಲೆ ಅದರಲ್ಲಿ ತುಂಬಾನೇ ಕೆಮಿಕಲ್ಸ್ ಇರುತ್ತೆ, ಅದು ಹಾನಿ ಉಂಟು ಮಾಡುತ್ತೆ ನಮ್ಮ ಸ್ಕಿನ್ನ. ಆದರೆ ಇದು ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಕೆಮಿಕಲ್ ಫ್ರೀ ಆಗಿರೋಂಥದ್ದು ಅಂತಾನೆ ಹೇಳ್ಬೋದು. ಇದರಿಂದ ಇದು ನ್ಯಾಚುರಲ್ ಹೋಮ್ ರೆಮಿಡಿ ಆಗಿರೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಇರೋದಿಲ್ಲ. ಒಳ್ಳೆ ಒಂದು ಕ್ರೀಮ್ ಅಂತ ಹೇಳ್ಬೋದು ಪಿಂಪಲ್ಸ್ಗೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ಗೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥದ್ದು ನಿಮಗೆ ಅಲೋವೆರಾ ಜೆಲ್ಲು, 1 ಸ್ಪೂನ್ ತಗೊಂಡಿದ್ದೀನಿ ಇಲ್ಲಿ. 4 ಚಿಟಿಕೆ ಅಂತ ಹೇಳ್ಬೋದು ಅಷ್ಟು ಅರಶಿನ. ನೀಮ್ ಪೌಡ್ರು ಅಂದ್ರೆ ಬೇವಿನ ಎಲೆಯ ಪೌಡರು, ಇದು 1/2 ಸ್ಪೂನು. ಇದು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ, ಬೇವಿನ ಎಲೆ ಇದ್ರೆ ಎಲ್ಲಾರು ಸಿಕ್ಕಿದ್ರೆ ನಿಮ್ಗೆ, ಒಂದೇ ದಿನ ಒಣಗಿಸಿದ್ರೆ ಅದು ಫುಲ್ಲು ಒಣಗ್ಬಿಡುತ್ತೆ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕೊಂಡ್ರೆ ಈ ತರ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ಪುಡಿ ಆಗ್ಬಿಡುತ್ತೆ. ಇದೊಂದು 1/2 ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ಈ ಬೇವಿನ ಎಲೆ ಏನಿರುತ್ತೆ ಇದು ಪಿಂಪಲ್ಸ್ಗೆ ತುಂಬಾನೇ ಒಳ್ಳೇದು, ಹಾಗೆ ಇದು ನಿಮ್ದು ಪಿಂಪಲ್ ಮಾರ್ಕ್ಸ್ನು ಕಡಿಮೆ ಮಾಡುತ್ತೆ. ಇವಾಗ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೋಮ್ ಮೇಡ್ ರೋಸ್ ವಾಟರ್, ಆಲ್ರೆಡಿ ನಾನು ಇದು ವಿಡಿಯೋ ಮಾಡಿದ್ದೀನಿ. ನೀವು ಬೇಕಂದ್ರೆ ಹೊರಗಡೆದು ಬೇಕಂದ್ರೆ ತಂದು ಯೂಸ್ ಮಾಡ್ಬೋದು. ಈ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದ ಲಿಂಕ್ ಬಿಟ್ಟಿರ್ತೀನಿ, ನೋಡ್ಬೋದು. ಇದೀವಾಗ 1 ಸ್ಪೂನ್ ಹಾಕ್ತೀನಿ, 1 ಸ್ಪೂನ್ ಅಷ್ಟು ಸಾಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ಈ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ, ಇದು ತುಂಬಾನೇ ಚೀಪು, ಇದೇನು ಕಾಸ್ಟ್ಲಿ ಅಲ್ಲ, ತುಂಬಾನೇ ಚೀಪ್ ಆಗಿ ಯಾವುದೇ ನಿಮ್ಗೆ ಮೆಡಿಕಲ್ ಶಾಪ್ ಅಲ್ಲೂ ಇದು ಸಿಗುತ್ತೆ. ಟ್ಯಾಬ್ಲೆಟ್ಸ್ ನಿಮ್ಗೆ 25 ರುಪೀಸ್ ಸಿಗುತ್ತೆ, ತುಂಬಾನೇ ಚೀಪು. ಇದು ನಿಮ್ದು ಸ್ಕಾರಿಂಗ್ ಅಂದ್ರೆ ಪಿಂಪಲ್ಸ್ ಇಂದ ಮಾರ್ಕ್ಸ್ ಆಗಿದ್ರೆ ಅದನ್ನ ಇದು ತೆಗೆಯುತ್ತೆ. ಇಲ್ಲ, ಇದ್ರದ್ದು ಯೂಸಸ್ ತುಂಬಾನೇ ಇದೆ ಈ ವಿಟಮಿನ್ ಇ ಕ್ಯಾಪ್ಸುಲ್ದು, ತಂದಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ಕಿನ್ಗೆ, ಹೇರ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನಾನಿಲ್ಲಿ 1 ಕ್ಯಾಪ್ಸುಲ್ ಹಾಕಿದ್ದೀನಿ ಸಾಕು, 1 ಕ್ಯಾಪ್ಸುಲ್. ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಕ್ರೀಮ್ ರೆಡಿ ಆಯ್ತು. ಇದನ್ನ ಹಚ್ಚೋ ವಿಧಾನ ಹೇಗೆ, ಇದನ್ನ ಹೇಗೆ ಹಚ್ಬೇಕು, ಹೇಗ್ ವಾಶ್ ಮಾಡಬೇಕು, ಎಲ್ಲಾನು ಒಂದು ಸ್ಟೆಪ್ಸ್ ಇದೆ, ಅದನ್ನ ಹೇಳ್ತೀನಿ ನಾನು ಹೇಗ್ ಹಚ್ಚೋದು ಅಂತ. ನಿಮ್ಗೆ ಹಚ್ಚಿನೂ ತೋರಿಸ್ತೀನಿ. ಇದನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಆಮೇಲೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಏನ್ ಹಾಕಿದ್ದೀನಿ, ಇದು ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ವಿವರಣೆ ಕೊಡ್ತೀನಿ. ಅದನ್ನೆಲ್ಲ ನೋಡಿ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಹೇಗೆ ಈ ಕ್ರೀಮ್ ನಿಮ್ ಫೇಸಿಗೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ತಿಳ್ಕೊಬಹುದು.
ನೋಡ್ಕೊಂಡ್ಬಂದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಈ ಕ್ರೀಮ್ ನ ರೆಡಿ ಮಾಡಬಹುದು ಅಂತ. ಇವಾಗ ಹಚ್ಚೋ ವಿಧಾನ ತೋರಿಸ್ತಾ ಹೋಗ್ತೀನಿ, ಹಾಗೆ ನಿಮ್ಗೆ ಎಕ್ಸ್ಪ್ಲೇನು ಮಾಡ್ತೀನಿ ಹೇಗಿದು ವರ್ಕ್ ಆಗುತ್ತೆ ಅಂತ. ನಿಮ್ಗೆ ಪಿಂಪಲ್ಸ್ ಅಷ್ಟೇ ಅಲ್ಲ, ಪಿಂಪಲ್ ಮಾರ್ಕ್ಸು ಈ ಕ್ರೀಮ್ ತೆಗೆಯುತ್ತೆ. ಆಮೇಲೆ ಇದನ್ನ ಹಚ್ಚೋ ವಿಧಾನ, ಹಚ್ಚೋದು ಹೆಂಗಂತಂದ್ರೆ, ನೀವು ಫಸ್ಟ್ ಮುಖನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಯಾವ ಜಾಗದಲ್ಲಿ ಪಿಂಪಲ್ಸ್ ಇದೆ, ಆಮೇಲೆ ಎಲ್ಲಿ ನಿಮ್ಗೆ ಸ್ಕಾರ್ಸ್ ಇದೆ ಅಂದ್ರೆ ಮಾರ್ಕ್ಸ್ ಇದೆ ಪಿಂಪಲ್ ಇಂದ, ಆ ಜಾಗಕ್ಕಷ್ಟೇ ಡಾಟ್ ವೈಸ್ ಅಲ್ಲಿ ಹಚ್ಚಿ, ಆಮೇಲೆ ಅದನ್ನ ಹಾಗೆ ಬಿಡಿ ಒಣಗಕ್ಕೆ, ಬೆಳಿಗ್ಗೆ ತನಕ ಹಾಗೆ ಬಿಡಿ, ಏನು ಮುಟ್ಟಕ್ ಹೋಗ್ಬೇಡಿ ಅದನ್ನ. ಬೆಳಿಗ್ಗೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇವಾಗ ಹಚ್ಚೋ ವಿಧಾನ ಆಯ್ತು, ನೆಕ್ಸ್ಟ್ ಇದರಿಂದ ಏನ್ ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳೋದು. ವಿಟಮಿನ್ ಇ ಕ್ಯಾಪ್ಸುಲ್ ಯಾವುದೇ ರೀತಿಯ ಮಾರ್ಕ್ಸ್ ಇದ್ರೆ ಅದು ತೆಗ್ದು ಹಾಕ್ಬಿಡುತ್ತೆ. ಆಮೇಲೆ ಇದ್ರಲ್ಲಿ ಯೂಸ್ ಮಾಡಿರೋಂಥದ್ದು ರೋಸ್ ವಾಟರ್. ರೋಸ್ ವಾಟರ್ ಏನ್ ಮಾಡುತ್ತೆ ಅಂದ್ರೆ ಆಯಿಲ್ ನ ಕಡಿಮೆ ಮಾಡುತ್ತೆ ಫೇಸ್ ಅಲ್ಲಿ, ಆಮೇಲೆ ಫೇಸ್ ನ ಮಾಯಿಶ್ಚರೈಸ್ ಮಾಡುತ್ತೆ, ಹಂಗೆ ನಿಮ್ ಪಿಂಪಲ್ಸ್ಗೂ ಇದು ತುಂಬಾನೇ ಒಳ್ಳೇದು. ಪಿಂಪಲ್ಸ್ ನ ಕಡಿಮೆ ಮಾಡುತ್ತೆ, ಹಂಗೆ ಸ್ಕಾರ್ಸ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ನಾವು ಯೂಸ್ ಮಾಡಿರೋಂಥದ್ದು ನೀಮ್ ಪೌಡ್ರ್ ಅಂದ್ರೆ ಬೇವಿನ ಸೊಪ್ಪಿನ ಪೌಡ್ರ್. ಬೇವಿನ ಎಲೆಗಳು ತುಂಬಾನೇ ಒಳ್ಳೇದು, ಇದ್ರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ, ಆಂಟಿ ಇನ್ಫ್ಲಿಮೆಂಟರಿ ಪ್ರಾಪರ್ಟಿ ಜಾಸ್ತಿ ಇದೆ. ಸೊ ಏನಾಗುತ್ತೆ, ಇದು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ಸಾಯಿಸ್ಬಿಟ್ಟು ನಿಮ್ ಪಿಂಪಲ್ಸ್ ನ ಕಡಿಮೆ ಮಾಡುತ್ತೆ ಓವರ್ ನೈಟ್ ಅಲ್ಲಿ ಅಂತಾನೆ ಹೇಳ್ಬೋದು. ನೀವು ಮುಂಚೆಯಿಂದಾನೇ ಇದನ್ನ ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ, ಯಾವುದೇ ಒಂದು ಪಿಂಪಲ್ಸ್ ಆದ್ರೆ ಹಳೆ ಕಾಲದಲ್ಲಿ ಅದನ್ನೇ ಹಚ್ತಾ ಇದ್ದಿದ್ದು ನೀಮನ, ಅಥವಾ ಎಲ್ಲರೂ ಇವಾಗ ನಮ್ದು ಅಜ್ಜಿ ಅಂದ್ರು ಎಲ್ಲ ಹೇಳೋದು ಅದೇ, ನೀ ಇದನ್ನ ಬೇವಿನ ಸೊಪ್ಪುದು ಪೇಸ್ಟ್ ನ ಹಚ್ಕೊಳ್ಳಿ ಅಂತಾನೆ ಹೇಳೋದು. ಯಾಕಂದ್ರೆ ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯನ್ನು ಕೊಲ್ಲೋ ಅಂತ ಶಕ್ತಿ ಅದರಲ್ಲಿ ಜಾಸ್ತಿ ಇದೆ. ಹಾಗೆ ನಾವು ಇಲ್ಲಿ ಯೂಸ್ ಮಾಡಿರೋದು ಟರ್ಮರಿಕ್ ಅಂದ್ರೆ ಅರಿಶಿನ. ಅರಿಶಿನ ಅಷ್ಟೇ ತುಂಬಾನೇ ಒಳ್ಳೇದು, ಅದರಲ್ಲೂ ಹಂಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಿಮ್ದು ಪಿಂಪಲ್ಸ್ ನ ಕ್ರಿಯೇಟ್ ಮಾಡೋ ಅಂತ ಬ್ಯಾಕ್ಟೀರಿಯಾಗಳ ಜೊತೆ ಫೈಟ್ ಮಾಡಿ ಅದನ್ನ ಬೇಗನೆ ನಿಮ್ದು ಪಿಂಪಲ್ಸ್ ನ ಬೇಗನೆ ಕಡಿಮೆ ಮಾಡುತ್ತೆ. ಈ ಎಲೋವೆರಾ ಜೆಲ್ಲು ಅಷ್ಟೇ ನಿಮ್ಗೆ ಸ್ಕಾರ್ಸ್ ಏನಾದ್ರೂ ಇದ್ರೆ ಫೇಸ್ ಅಲ್ಲಿ ಅದನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಪಿಂಪಲ್ಸ್ ಇಂದ ಒಂದ್ ಸ್ವಲ್ಪ ಉರಿ ಆದಂಗ ಆಗಿರುತ್ತೆ ಅಥವಾ ಇಚ್ಚಿನೆಸ್ ಆಗುತ್ತೆ, ಈ ಇಚ್ಚಿನೆಸ್ ಈ ಉರುತನ ಕಡಿಮೆ ಮಾಡಿ ಕೂಲ್ ಆಗೋಂತ ಫೀಲ್ ಕೊಡುತ್ತೆ. ಇವಿಷ್ಟು ನಾವು ಯೂಸ್ ಮಾಡಿರೋಂತ ವಸ್ತುಗಳು, ಇವಿಷ್ಟು ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಆ ಪಿಂಪಲ್ಸ್ ಮೇಲೆ ಹಚ್ಚಿ ನೋಡಿ, ಒಂದೇ ದಿನದಲ್ಲಿ ನಿಮ್ಗೆ ಎಫೆಕ್ಟಿವ್ ಆಗಿರುವಂತ ರಿಸಲ್ಟ್ ಗೊತ್ತಾಗುತ್ತೆ, ಅಥವಾ ಕಲೆಗಳ ಮೇಲೆ ಹಚ್ತಾ ಬರ್ತಾ ಇದ್ದಂಗೆ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ. ಇದು ಡೈಲಿ ನೈಟ್ ಯೂಸ್ ಮಾಡ್ತಾ ಬನ್ನಿ, ಹಾಗೆ ನಿಮ್ದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ನ ಫಾಲೋ ಮಾಡಿ. ಸ್ಕಿನ್ ಕೇರ್ ಅಲ್ಲೂ ಹಂಗೇನೆ ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸಿಂಗ್ ಇದಿಷ್ಟು ಮರಿಬೇಡಿ. ಒಳ್ಳೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ, ಪಿಂಪಲ್ಸ್ 100% ಕಡಿಮೆ ಆಗುತ್ತೆ. ನೈಟ್ ಕೇರು ಅಷ್ಟೇ, ನೈಟು ಅಷ್ಟೇ, ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸರ್ ನ ಮರಿಬೇಡಿ. ಹಾಗೆ ಲಾಸ್ಟಿಗೆ ಈ ಕ್ರೀಮ್ ನ ಹಚ್ಚಿ ಇದಿಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ನೀರು ಜಾಸ್ತಿ ಕುಡೀರಿ, ಪಿಂಪಲ್ಸ್ ಆಗುತ್ತೆ ಅಂತ. ಪಿಂಪಲ್ಸ್ ಇರೋರು ಜಾಸ್ತಿ ನೀರು ಕುಡಿಯೋದ್ರಿಂದ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಆಯಿಲಿ ಫುಡ್ ಇಂದ ದೂರ ಇರಿ, ಆದಷ್ಟು ಕರಿದ ಪದಾರ್ಥಗಳನ್ನ ತಿನ್ಬೇಡಿ. ಇನ್ನು ಮಾಡ್ತಾ ಬನ್ನಿ, ನಿಮ್ಗೆ 100% ರಿಸಲ್ಟ್ ಗೊತ್ತಾಗುತ್ತೆ ನಿಮ್ ಸ್ಕಿನ್ ಮೇಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ತಿಳಿಸೋದು ಮರಿಬೇಡಿ. ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ನ ತಿಳಿಸ್ತಿರೋ ಅಂತ ಎಲ್ರಿಗೂ ಥ್ಯಾಂಕ್ ಯು. ನೀವು ಹೇಳಿರುವಂತ ವಿಡಿಯೋಗಳನ್ನ ನಾನು ಆದಷ್ಟು ಬೇಗ ಮಾಡಕ್ ಟ್ರೈ ಮಾಡ್ತೀನಿ, ಒಂದೊಂದಾಗಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.